ನನ್ನ ಹತ್ರ ವೀರೇಶ್ ಅವ್ರೆ, ತುಂಬಾ ಮುಖ್ಯವಾದ ಅಮೂಲ್ಯವಾದ ಆಸ್ತಿಗಳಿದೆ ನನ್ನ ಹತ್ರ. ಏನ್ ಗೊತ್ತಾ ಕೇಳಿ ಏನು ಅಂತ? ಮನೆ. ಚಿನ್ನ ಬೆಳ್ಳಿ? ಅಯ್ಯೋ, ಚಿನ್ನ ಬೆಳ್ಳಿ ಮನೆ ಕಾರಲ್ಲ, ಅದಕ್ಕಿಂತ ಅಮೂಲ್ಯವಾಗಿದ್ದು ನೀವು ಗೆಸ್ ಮಾಡಕ್ಕೂ ಆಗಲ್ಲ. ನೀವು ಯಾರು ಗೆಸ್ ಮಾಡದೆ ಇರುವಂತ ಆಸ್ತಿ ಇದೆ, ತೋರಿಸ್ಲಾ? ತೋರಿಸ್ತೀನಿ, ಬಂದೆ. ಇಲ್ಲೇ ಕೂತ್ಕೊಂಡು ಇರ್ಲಿ. ಅಯ್ಯೋ, ನಂಗೆ ತುಂಬಾ ಇಷ್ಟ, ನಾನು ಯಾವಾಗ್ಲೂ ಹಿಂಗೆ ಕೂತ್ಕೊಂಡಿರ್ತೀನಿ. ಇದು ಉದಯವಾಣಿ ಪೇಪರು ನೋಡಿ. ಯಾರ ಫೋಟೋ ಇದೆ ಇದರಲ್ಲಿ? ನನ್ನ ಫೋಟೋ ಅಲ್ಲ, ರಾಜೀವ್ ಗಾಂಧಿ ಅವ್ರ ಫೋಟೋ. ನಂಗೆ ಇವ್ರನ್ನ ಕಂಡ್ರೆ ತುಂಬಾನೇ ಇಷ್ಟ ಇತ್ತು, ತುಂಬಾ ಒಂಥರ ಕ್ರೇಜ್ ಅಂದ್ರೆ. ಅವ್ರಿಗೋಸ್ಕರ ನಾನು ನ್ಯೂಸ್ ನೋಡ್ತಾ ಇದ್ದೆ, ಎಲ್ಲಾ ಲ್ಯಾಂಗ್ವೇಜ್ ನ್ಯೂಸ್ ನೋಡ್ತಾ ಇದ್ದೆ. ನಂಗೆ ಒಂದು ತುಂಬಾ ಇಷ್ಟವಾದ ರಾಜಕಾರಣಿ, ಮತ್ತೆ ಅವರ ಆ ಸ್ಟೈಲೇ ಒಂಥರ ಖುಷಿ ಆಗೋದು ಅಲ್ವಾ? ಅಷ್ಟೊಂದು ಆ ಒಳ್ಳೆ ಆ ಡ್ರೆಸ್ಸು, ಅವ್ರು ಮಾತಾಡೋ ಸ್ಟೈಲು. ನಿಜ ಹೇಳ್ಬೇಕಂದ್ರೆ ನಂಗೆ ಕನ್ಸಲ್ಲೂ ಬಂದಿದ್ರು ಅಂದ್ರೆ, ಅಷ್ಟು ಯೋಚನೆ ಮಾಡಿದಾಗ ಕನ್ಸಲ್ಲೂ ಬಂದಂತ ಅವರು ರಾಜೀವ್ ಗಾಂಧಿ ಅವರು. ನಾವಿಬ್ರು ಮಾತಾಡಿದ್ವಿ ಎಲ್ಲೋ ಗಾಡಿಲಿ, ಅದು ಯಾವ ಗಾಡಿ ಗೊತ್ತಾ, ಅವಾಗ ಒಂದು ಮಾರುತಿ ವ್ಯಾನ್ ಅಲ್ಲಿ ನಾವು ಇಬ್ರು ಎಲ್ಲೋ ಹೋಗ್ತಾ ಇದೀವಿ, ಮಾತಾಡ್ತಿದ್ವಿ, ಆಮೇಲೆ ಸಡನ್ ಆಗಿ ಎಚ್ಚರ ಆಯ್ತು, ಸಿಕ್ಲಿಲ್ಲ. ಅದೇ ತರನೇ ನನಗೆ ವಾಜಪೇಯಿ ಅವ್ರನ್ನು ತುಂಬಾ ಇಷ್ಟ ಇತ್ತು. ಅಂದ್ರೆ ಆತರ ಅವರ ಅದೇ ನೋಡಿ, ಇದು ಇದು ಅಲ್ಲ ಇರಿ, ಇವರು ಒಂದು ನಾನು ತುಂಬಾ ಇಷ್ಟಪಟ್ಟಂತ ವ್ಯಕ್ತಿಗಳು. ಆಮೇಲೆ ಇರಿ ಇಲ್ಲಿ ನೋಡಿ, ನನಗೂ ಎಷ್ಟು ಜನ ಅಭಿಮಾನಿಗಳಿದ್ರು, ಅಭಿಮಾನಿಗಳು ಬರೆದಂತ ಪ್ರೇಮ ಪತ್ರಗಳು. ಕೆಲವರು ಪ್ರೇಮ ಪತ್ರಗಳು ಬರೆದ್ರು, ಆಮೇಲೆ ಕೆಲವರು ನನ್ನ ಅಭಿನಯನ ಮೆಚ್ಚಿ ಬರೆದ್ರು, ಕೆಲವರು ಬೇಜಾರದಲ್ಲಿ ಬರೆದ್ರು. ಯಾಕೆಂದ್ರೆ ಒಂದು ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಿರ್ತಿತ್ತು, ಇನ್ನೂ ಇರಬೇಕಾಗಿತ್ತು. ಒಂದೇನೋ ಒಂದು ಚಿಕ್ಕದ ಪಾತ್ರ ಇದ್ರೆ ಅಯ್ಯೋ ಇನ್ನೂ ಇರಬೇಕಾಗಿತ್ತು, ಯಾಕೆ ಮಾಡಲಿಲ್ಲ ಅಂತ ಕೇಳಿಕೊಂಡು ಬೇಜಾರದಲ್ಲಿ ಬರೆದಂಥ ಪತ್ರಗಳಿದ್ದು ಇವು. ಆಮೇಲೆ ಏನು ಮಾಡಲಿ, ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಮಾಡಲೇಬೇಕಾಗುತ್ತಲ್ಲ, ಬಟ್ ಅವ್ರಿಗಿನ್ನೂ ನಾನು ಇರಬೇಕಾಗಿತ್ತು ಆ ಸಿನಿಮಾದಲ್ಲಿ ಅಂತ ಆ ಥರ ಬರೆದಂಥ ಇಷ್ಟೂ ಪತ್ರಗಳು ನೋಡಿ. ಇದನ್ನೆಲ್ಲ ಇನ್ನೂ ನನ್ನ ಇದೇ ಅಮೂಲ್ಯವಾದ ಆಸ್ತಿ. ನನಗೂ ಅಭಿಮಾನಿಗಳು, ನನ್ನನ್ನು ಪ್ರೀತಿಸೋರು ಎಲ್ಲರೂ ಇದ್ರು, ಈಗಲೂ ಇದ್ದಾರೆ. ಈಗಲೂ ಎಲ್ಲಾದರೂ ಹೋದಾಗ ಯಾಕೆ ಮಾಡ್ತಿಲ್ಲ ಮಾಡಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಇದು, ಇದೊಂದು ಸಿನಿಮಾಕ್ಕೆ ಬರೆದಂಥ ಆರ್ ಭಟ್ ಅವರು ಬರೆದಿದ್ದು. ತುಂಬ ಸುದ್ದಿ ಸಂಗಾತಿಲಿ ಬಂದಾಗ ನನಗೆ ತುಂಬಾ ಇದೆ, ನಾನು ಸ್ವಲ್ಪನೇ ತಕೊಂಡ್ ಬಂದೆ. ಒಂದು ಅಂದ್ರೆ ಪೇಪರ್ ತೂಕ ಹಾಕಿದ್ರೆ ಒಂದು ಕೆ ಜಿ ಇರುವಷ್ಟು ಪತ್ರ, ಹಳೇ ಪತ್ರ. ಇದು ಗೊತ್ತಲ್ಲ ಇವಾಗೆಲ್ಲ ಇಂಗ್ಲೆಂಡ್ ಲೆಟರ್ ಈಗ ಬರ್ತಿದ್ಯಾ? ಬರ್ತಿದ್ಯಾ? ಬಟ್ ಇದು ಹಳೇದಾಗಿದ್ದು ನೋಡಿದಾಗ ನಿಮಗೆ ಗೊತ್ತಿರಬಹುದು ಆ ಕನ್ನಡ ಎಷ್ಟು ಚಂದ ಮುತ್ತಿನ ಹಾಗೆ ಬರೆದಿದ್ದಾರೆ. ಇದು ನಂಗೆ ಬರ್ದಿರೋದು 95 ಅಲ್ಲಿ ಬರ್ದಿರೋದು ನಂಗೆ ಇದು ಪತ್ರ. ಆಮೇಲೆ ಇದೆಲ್ಲ, ಹಾ ಇದು ನನ್ನ ಪೇಪರ್ ಕಟ್ಟಿಂಗು. ಇದ್ರಲ್ಲೂ ಒಂದು ಇಂಗ್ಲಿಷ್ ಪೇಪರು, ಯಾವುದಿದು, ಟೈಮ್ಸ್ ಆಫ್ ಇಂಡಿಯಾನಾ, ಅದರಲ್ಲಿ ನನ್ನ ಒಂದು ಬಂದಿದೆ ನೋಡಿ ಇಲ್ಲಿ, ಇದು ಬಂದಿದ್ದು ಪೇಪರ್ ಕಟ್ಟಿಂಗ್ ಅಂತ. ವೇಟಿಂಗ್ ಓಕೆ. ಮತ್ತೆ ಇದೆಲ್ಲ ಪೇಪರ್ ಕಟ್ಟಿಂಗ್ಸು. ಇದು ಇರಿ, ಎಲ್ಲೋಯ್ತು. ಇದು ರಮೇಶ್ ಭಟ್ ಅವ್ರ ಜೊತೆಯಲ್ಲಿ ನನ್ನ ಹೆಂಡತಿ ಲಗ್ನ ಅಂತ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಮಾಡಿದೆ, ಅದರಲ್ಲಿ ಅದು ಈ ಪೇಪರ್ ಕಟ್ಟಿಂಗ್ ಬಂದಿರೋದು. ಆಮೇಲೆ ಇಲ್ಲಿನೂ ಏನು ಗೊತ್ತಾ, ಕನ್ನಡ ಕಲಾವಿದರಿಗಿಂತ ಪರಭಾಷೆ ತಾರಿಯರಿಗೆ ಹೆಚ್ಚು ಅವಕಾಶ ಅಂತೇಳಿ ಅಂದರೆ ಇಂಟರ್ವ್ಯೂ ಒಂದು ಮ್ಯಾಗ್ಝಿನಲ್ಲಿ. ಇದು ತರಂಗದಲ್ಲಿ ಬಂದಿದ್ದು 1991.
91. ಇದು ಒಂದು ರಮೇಶ್ ಭಟ್, ನಾನು ಅದೇ ಅವಳು ನನ್ನ ಹೆಂಡತಿ ಲಗ್ನದಲ್ಲಿ ಫಸ್ಟ್ ನೈಟ್ ಸೀನು. ಆಮೇಲೆ ಇಲ್ಲಿ ಯಾವುದೋ ಒಂದು ಸಿನಿಮಾ, ನಮ್ಮ ತಾರಮ್ಮ ಇದ್ದಾರೆ. ಆಮೇಲೆ ನನಗೆ ತುಂಬ ಕೊಡಗಿ, ನನಗೆ ವೀರೇಶ್ ಅವರೇ ಯಾವುದೇ ಮ್ಯಾಗ್ಝಿನ್ ಆದರೂ ನನಗೆ ಇಂಟರ್ವ್ಯೂ ಮಾಡಿದಾಗ, ಆಗ ಇದ್ದಿದ್ದು ನಾನು ಕೊಡಗಿನವಳು, ನಂಗೆ ಗೊತ್ತಿರಂಗ ನಾನೊಬ್ಳು ಕೊಡಗಿನ ಬೆಡಗಿ ಅನಿತಾ ರಾಣಿ ಅಂತ, ಎಲ್ಲಾದ್ರಲ್ಲೂ ಕೊಡಗಿನ ಬೆಡಗಿ ಅನಿತಾ ರಾಣಿ ಅಂತ ಒಂದು ಟೈಟ್ಲ್ ಕೊಟ್ಟು ನನ್ನ ಫೋಟೋ ಹಾಕ್ತಾ ಇದ್ರು. ಒಳ್ಳೆ ಫೋಟೋ ಇದು, ಸುಧಾದಲ್ಲಿ ಬಂತು ಅಷ್ಟು. ಇದೆಲ್ಲ ನನ್ನ ಆಸ್ತಿಗಳು, ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದೀನಿ ಅಂತ. ಇದನ್ನು ಒಂದು ಇಂಟರ್ವ್ಯೂ. ಆಮೇಲೆ ಸಿ, ಇದು ಇದೆಲ್ಲ ಆಸ್ತಿಗಳು, ಎಷ್ಟು ಸಿಂಪಲ್ ಆಗಿ ಇಷ್ಟು ದೊಡ್ಡ ಗ್ಲಾಸ್ ಹಾಕೊಂಡು. ಆ ಸೇಮ್ ಈ ಫುಟ್ಟು ಸಿ, ಇದು ನಾನು. ಯಾರು ಇವ್ರು, ಯಾರು ಗುರು ಇವರು ಅಂತಿದ್ರಲ್ಲ ಒಬ್ರು ವೀಕ್ಷಕರು ಕಮೆಂಟ್ ಮಾಡಿದ್ರು, ನಾನೇ ನೋಡಿ ತಪ್ಪದೆ ನೋಡಿ ನಾನೇ ಗುರು ಅನಿತಾ ರಾಣಿ, ಅವಾಗ್ಲಿಂದ ಇದ್ದೀನಿ ನೋಡಿ ಈ ಮ್ಯಾಗ್ಝಿನ್ಲಿ. ಆಸೆಯು ಮುಂದೆ ಅಂದ್ರೆ ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಅಂತ. ಓಕೆ, ಆಮೇಲೆ ಎಲ್ಲ ಇಂಟರ್ವ್ಯೂ ಬಂದಿರೋದೆ. ಇಲ್ಲೇ ಇದ್ದು ಬೆಳೆಯುವ ಆಸೆ, ಹಾಗೆ ಬೇರೆ ಭಾಷೆಗೆ ಹೋಗ್ಲಿಲ್ಲ. ಓಕೆ, ಆಮೇಲೆ ಇನ್ನೊಂದು ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ. ಫಸ್ಟ್ ಈ ಫೋಟೋ ನೋಡಿ, ಗಜಪತಿ ಗರ್ವಭಂಗದಲ್ಲಿ ಅದು ಬಂದು ಎಷ್ಟು ವರ್ಷ ಆಯಿತು ಅಂತ ನೀವು ಯೋಚನೆ ಮಾಡಿ. ನಾನು ತುಂಬ ಚಿಕ್ಕವಳು, ನನ್ನನ್ನು ನನಗೆ ನನ್ನ ಮುದುಕಿ ಮಾಡಿ ಮನೆ ಕೆಲಸದವಳು ಕ್ಯಾರೆಕ್ಟ್ರು. ಈಗಲೂ ಬರ್ತಿದೆ, ಖುಷಿಯಾಗಿದೆ. ಹೆಂಗಿದ್ದೀನಿ ನೋಡಿ, ತುಂಬ ಪೀಚು ಅಂತ ಟೈಮಲ್ಲಿ. ಆಗ ಏನಂದ್ರು, ನಾನು ವಿಗ್ ತೆಗೆದಾದ್ಮೇಲೆ ರಾಘವೇಂದ್ರ ರಾಜ್ಕುಮಾರ್ ಅವ್ರು ನೋಡ್ಬಿಟ್ಟು, ಫಸ್ಟ್ ಗೊತ್ತಾಗ್ಲಿಲ್ಲ ಮೇಕಪ್ ಆಗೆಲ್ಲ, ಯಾರೋ ವಯಸ್ಸಾಗಿದ್ದು. ಆಮೇಲೆ ಪಾಪ ಅವರೇ ಅಂದ್ರು ನನಗೆ, ಏನಕ್ಕೆ ಆ ಕ್ಯಾರೆಕ್ಟರ್ ಎಲ್ಲ ಮಾಡಕ್ ಬಂದಿದ್ದೀರಾ, ಯಾಕೆ ಮಾಡಿದ್ರಿ ಅಂತ. ಪಾಪ ಅವರೇ ಅಂದ್ರು, ಅಮ್ಮ ಅವರೇ ಅಂದ್ರು ಅದೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು. ಅಂದ್ರೆ ಎಷ್ಟು ಒಳ್ಳೆಯವ್ರಲ್ವಾ ಇವರು, ಧೀರೇಂದ್ರ ಗೋಪಾಲ್ ಅವರು, ಉಮೇಶ್ ಅಣ್ಣ, ಎಸ್. ಆಮೇಲೆ ಇನ್ನೊಂದು, ಇದು ಇದು ಒಂದು ಯಾವುದೋ ಒಂದು ಮ್ಯಾಗ್ಝಿನ್ ಅಲ್ಲಿ ಒಂಥರ ವಿಲನ್ ಬಂದಿದ್ದು, ಬಾಟಲ್ ತಕೊಂಡು ಚುಚ್ತಾ ಇದ್ದೀನಿ ನೋಡಿ ಯಾರಿಗೋ, ಅಂದ್ರೆ ಅದು ಸಿನಿಮಾ ಅದು. ಆಮೇಲೆ ಇನ್ನೊಂದು, ಕೊಡಗಿನ ಕನಸುಗಾರ್ತಿ ಅನಿತಾ ರಾಣಿ. ಓಕೆ, ಆಮೇಲೆ ಇದು, ಅಯ್ಯೋ ಇದು ತುಂಬಾ ಒಳ್ಳೆ ಸಿನಿಮಾ, ಏನು ಗೊತ್ತಾ, ಮಾ ದಾಸೋಯಿ ಸರಣು ಬಸವೇಶ್ವರ. ಓಕೆ, ಅದು ಅದ್ರದ್ದು. ಆಮೇಲೆ ಇವ್ರು ಯಾರು ಅಂತ ಗೊತ್ತಾಯ್ತಾ, ನಮ್ಮ ಗ್ರೇಟ್ ಗ್ರೇಟ್ ಆರ್ಟಿಸ್ಟ್ ಸುಂದರರಾಜ್ ಅವರು. ಇಲ್ಲಿ ನೋಡಿ ನಂದು ಅವ್ರದ್ದು ಫೋಟೋ. ಪ್ರಜೆಗಳು ಪ್ರಭುಗಳು, ದೇವರಾಜ್ ಸರು, ಸುಂದರ ಸರ್, ನಾನು, ಎಲ್ಲ ನೋಡಿ ಹೆಂಗಿದ್ದೆ ಅಂತ. ಕ್ಯೂಟ್ ಆಗಿರ್ಲಿಲ್ವಾ, ಚೆನ್ನಾಗಿರ್ಲಿಲ್ವಾ. ಇವರೇ ಗುರು ಅನಿತಾ ರಾಣಿ. ಇದು ನಾನು ಹೇಳಬೇಕು, ಇದು ನಮ್ಮ ಜಿ ವಿ ಅಯ್ಯರ್ ಅವ್ರದ್ದು ನಾಟ್ಯರಾಣಿ ಶಾಂತಳ ಅಂತ ಒಂದು ಸಿನಿಮಾ. ನಮ್ಮ ಮಂಜು ಭಾರ್ಗವಿ ಮೇಡಮ್ದು ಅವರೇ ಪ್ರೊಡ್ಯೂಸರು. ಆಗ ನಮಗೆ ಅವ್ರು ಯಾರು ಪ್ರೊಡ್ಯೂಸರ್ ಗೊತ್ತಿಲ್ಲ, ಜಿ ವಿ ಅಯ್ಯರ್ ಸರ್, ಅದಕ್ಕೆ ಅಪ್ಪಾಜಿ, ನಾವು ಅಪ್ಪಾಜಿ ಅಪ್ಪಾಜಿ ಅಂತಿದ್ವಿ. ಅವರು ಇದು ನಾವೆಲ್ಲ ದೇವತೆಗಳು. ಆಗ ಇವರು ಸುಂದರಶ್ರೇಯಮ್ಮ, ನಾನು, ಆಮೇಲೆ ಇವರು ರಶ್ಮಿ ಅಂತ. ಈಗಲೂ ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಪರಿಚಯ, ಚೆನ್ನಾಗಿ ಮಾತಾಡ್ತೀವಿ, ಯಾವಾಗಲ ಸಿಗ್ತೀವಿ. ಅವರು ಅದು ಶ್ರಾವಣ ಬೆಳಗೊಳದಲ್ಲಿ ತೆಗೆದಿದ್ದು. ಒಳ್ಳೆ ಹೆಂಗ್ ಕೂತಿದ್ದೀನಿ ನೋಡಿ, ಒಳ್ಳೆ ಹಳ್ಳಿ ಇದು. ಪಾಪ ಅಲ್ಲ, ಅದೊಂದು ಇದು. ಆಮೇಲೆ ಈ ಸಿನಿಮಾ ಏನಿದು, ಅನಿತಾ ರಾಣಿ ಅಪ್ಪು, ಇದು ಯಾರ್ದು ಗೊತ್ತಾ, ಸುಧಾಕರ್ ಬನ್ನಂಜಿ ಅವ್ರದ್ದು.
ಅಂದ್ರೆ ಅದ್ರದ್ದು ಅಪ್ಪು ಅಂತ ಇತ್ತು ಹೆಸರು, ಅದನ್ನ ಆಮೇಲೆ ಏನು ಪ್ರೇಮ ಅಭಿಷೇಕ್ ಅನ್ನ ಪ್ರೇಮ ಇದು ಅಂತ ಇಟ್ಟರು. ಇಟ್ಟು ರಿಲೀಸ್ ಆಯ್ತು ಅದ್ರಲ್ಲಿ, ಅದು ಆವಾಗ ಅಪ್ಪು ಅದ್ರಲ್ಲಿ ಬಂದಿದ್ದು. ಎಸ್ ಅಪ್ಪು, ನಿಮಗೆ ಗೊತ್ತಾ ನಾನು ಆ ಸ್ಫೋಟದಲ್ಲಿನೂ ಮಾಡಿದ್ದೆ. ನಾನು, ತ್ರಿವೇಣಿ, ಸುಧಾ ನರಸಿಂಹರಾಜ್ ಅವರು, ಶ್ರೀಧರ್ ಸರು ಎಲ್ಲ ಇದು ಆ ಸ್ಫೋಟದಲ್ಲಿ ಎಲ್ಲ ಫ್ರೆಂಡ್ಸ್ ಕ್ಯಾರೆಕ್ಟರ್ ನಾಗಾಭರಣ ಸರ್ದು. ನಾನು ಅದು ಹೇಳಕ್ಕೆ ನನಗೆ ಇದಾಗಿತ್ತು ಆ ಸ್ಫೋಟ. ಅದಕ್ಕೆ ಹೇಳೋದು, ಇಂಥ ಅಮೂಲ್ಯವಾದ ಗ್ರಂಥಗಳನ್ನ, ಈ ಆಸ್ತಿಗಳನ್ನ ನಾವು ಇಟ್ಕೊಂಡಿರ್ಬೇಕಿಲ್ಲ, ಮರ್ತೋಗ್ತೀವಿ ಅಂತ. ನಾಗಾಭರಣ ಸರ್ದು ಆ ಸ್ಫೋಟ, ಇದೆಲ್ಲ ಆಸ್ಫೋಟದ ನೋಡಿ. ಇಲ್ಲಿದ್ದೀನಿ, ಒಳ್ಳೆ ಪೀಚು ಕಾಣಿಸ್ತಾನೇ ಇಲ್ಲ ನೋಡಿ, ಒಳ್ಳೆ ಹೆಂಗಿದ್ದೀನಿ ಅಂತ. ಇಷ್ಟೇ ಇಷ್ಟು ಇದು ನೋಡಿದ್ರ ಹಣ್ಣವ್ರ ಜೊತೆಯಲ್ಲಿ. ಇದು ನಮ್ಮ ಕಲಾವಿದರ ಸಂಘ. ಆವಾಗ ನಮಗೆ ಕಲಾವಿದರ ಸಂಘ ಇರಲಿಲ್ಲ, ಎಲ್ಲೋ ಒಂದು ಹೋಟೆಲಲ್ಲಿ ಅವತ್ತೆಲ್ಲರೂ ನಾವು ಸೇರ್ತಿದ್ವಿ. ವಾರ ತಿಂಗಳಿಗೊಂದ್ಸಲ ಆದರೂ ಎಲ್ಲರೂ ಸೇರ್ತಿದ್ವಿ. ಆಗ ನಮ್ಮ ಕರ್ನಾಟಕದ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ತೆಗೆದು ನೋಡಿ, ಇಷ್ಟು ಹತ್ತಿರದಿಂದ ಅಷ್ಟು ಖುಷಿ ಖುಷಿಯಾಗಿ ತೆಗೆದಂಥ ಸಿನಿಮಾ. ಜಯಂತಿ ಅಮ್ಮನೂ ಇದ್ದಾರೆ, ಸಿನಿಮಾ ಅಲ್ಲ ಫೋಟೋ. ಓಕೆ ಸಾರಿ, ಫೋಟೋ. ಅವ್ರ ಜೊತೆಲಿ ಆ್ಯಕ್ಟ್ ಮಾಡ್ಬೇಕಂತ ತುಂಬ ಆಸೆ ಇತ್ತು, ಕಾರಣಾಂತರದಿಂದ ಮಿಸ್ ಆಯಿತು. ಹಾಗಾಗಿ ಬರೀ ಸಿನಿಮಾ ಸಿನಿಮಾ ಅಂತ ಬರ್ತಿದೆ ನೋಡಿ. ಅದಕ್ಕೆ ನಮಗೀಗ ಈ ಫೋಟೋ ನೋಡಿ ಸ್ವಲ್ಪ ಕ್ಲೋಸಾಗಿ ಹಾಕಿ, ಯಾಕೆಂದರೆ ಇಂಥ ಅಂಥ ಮಹಾನ್ ವ್ಯಕ್ತಿ, ಅಂಥ ದೊಡ್ಡವರು, ಜಯಂತಿ ಅಮ್ಮ ಆಗಲಿ, ರಾಜ್ಕುಮಾರ್ ಸರ್ ಆಗಲಿ, ಎಲ್ಲ ಅಲ್ಲಿ ಎಲ್ಲೂ ನಾವು ಆಗತನ ಹೆಜ್ಜೆ ಇಟ್ಕೊಂಡು ಬಂದಿದ್ದಾಗ ನಮ್ಗೆ ಆ ಭೇದ ಭಾವನೆ ಇರ್ತಾ ಇರಲಿಲ್ಲ. ಇವಳು ಯಾರೋ ಹೊಸದ್ದು, ಇವ್ ಯಾರೋ ಚಿಕ್ಕ ಕ್ಯಾರೆಕ್ಟರ್ ಮಾಡ್ತಾಳೆ, ಇವ್ರು ಯಾರೋ ಅಂತ ಎಲ್ಲ ಎಲ್ಲರೂ ಒಂದೇ ಥರ ನೋಡುವಂಥ ಒಂದು ಒಂದು ಒಳ್ಳೆ ಮನಸ್ಸಿರುವಂಥ ಮನಸ್ಸುಗಳು ಇದ್ವು ಆವಾಗ. ಈಗ ಎಲ್ಲೋ ಒಂಥರ ಕೇರ್ಲೆಸ್ಸು, ನೋಡಿದ್ರೆ ನೋಡದೆ ಇರೋರ ಥರ. ಒಂದು ಮಾತಾಡ್ಸೋಕ್ಕೆ ಕಷ್ಟನ ಕೆಲವರಿಗೆ ನಮ್ಮನ್ನ, ಕೆಲವು ಕಡೆ ಹೋದಾಗ ಬೇಜಾರಾಗತ್ತೆ. ಒಂದು ಸ್ಮೈಲ್, ಅಟ್ಲೀಸ್ಟ್ ಒಂದು ಹಲೋ. ಅದಕ್ಕೆ ನಾನೇನು ಅಂದ್ಕೊಳ್ಳೋ, ಅಯ್ಯೋ ಹೋಗ್ಲಿ ಬಿಡಿ, ಇಂಥವ್ರ ಇಂಥ ಮಹಾನ್ ವ್ಯಕ್ತಿಗಳ ಜೊತೆಲೆಲ್ಲ ನಾವು ಅಷ್ಟು ಚೆನ್ನಾಗಿದ್ವಿ, ಅವ್ರು ಮಾತಾಡಿಸ್ಲಿಲ್ಲ ಅಂದ್ರೆ ಬಿಡು ಹೋಗ್ಲಿ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಒಂದೊಂದ್ಸಲಿ. ಬಟ್ ಚಿತ್ರರಂಗದಲ್ಲಿ ಯಾರೂ ವೈರಿಗಳಂತ ಯಾರೂ ಇಲ್ಲ. ಬಟ್ ಅದೇನೋ ಈಗಿನ ಒಂಥರ ಅನ್ಸುತ್ತೆ, ಇವರೆಲ್ಲ ಇರಬೇಕಾಗಿತ್ತು. ಬಟ್ ಇವ್ರಿಗೆ ಇನ್ನೊಂದು ನನ್ನ ಖುಷಿ ಏನು ಗೊತ್ತಾ, ನಾವೆಲ್ಲ ಪುಣ್ಯ, ನಾನು ನಿಜವಾಗ್ಲೂ ಪುಣ್ಯ ಮಾಡಿದೆ. ಇಂಥವ್ರ ಜೊತೆಯಲ್ಲಿ ನಾವು ಜೊತೆಗಿದ್ವಲ್ಲ, ಅದು ಗ್ರೇಟ್ ಅಂತ. ಆ ಸಮಯದಲ್ಲಿ ಆ ಸಮಯ ನಮಗೆ ಸಿಕ್ತಲ್ವಾ, ಅಣ್ಣವರಾಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಅಂಬರೀಷ್ ಅವರಾಗಿರ್ಬೋದು. ಬಟ್ ಶಂಕರ್ನಾಗ್ ಅವ್ರ ಜೊತೆ ನಂಗೆ ಕೆಲಸ ಮಾಡೋಕ್ಕಾಗಲಿಲ್ಲ, ಎಲ್ಲ ದೂರದಿಂದ ನೋಡಿದ್ದೆ ನಾನು ಅಷ್ಟೇ. ಅನಂತ್ನಾಗ್ ಸರ್ ಜೊತೆ ಕೆಲಸ ಮಾಡಿದೆ, ಪ್ರೀತಿ ಪ್ರೇಮ ಪ್ರಣಯ ನಂತರ ತುಂಬ ಒಳ್ಳೆ ಒಂದು ತುಂಬ ಒಳ್ಳೆ ಖುಷಿ ಕೊಡುವಂಥ ಸಿನಿಮಾನೂ ಅಷ್ಟೇ ಅವ್ರ ಜೊತೆ ವರ್ಕ್ ಮಾಡಿದ್ದು. ಭಾರತಿಯಮ್ಮ ಜೊತೆ ವರ್ಕ್ ಮಾಡಿದೆ, ಎಲ್ಲ ಒಂಥರ ಗ್ರೇಟು. ಅವ್ರ ಜೊತೆಲೆಲ್ಲ ಕೆಲಸ ಮಾಡೋದಿದೆ ಅಲ್ಲ ನಮಗೆ, ನಿಜವಾಗ್ಲೂ ಪುಣ್ಯ ಮಾಡಿದ್ವಿ. ಇಷ್ಟು ನನ್ನ ಆಸ್ತಿಗಳು. ಇನ್ನು ಕೆಲವು ಸ್ನೇಹಿತರು ಎಲ್ಲ ಇದ್ದಾರೆ. ಇದು ಒಂದು ಫೋಟೋಶೂಟ್ ಮಾಡಿರೋದು. ಇದು ನನ್ನ ಫ್ಯಾಮ್ಲಿ, ನನಗೂ ಎಲ್ಲರೂ ಇದ್ದಾರೆ. ಇದು ನಮ್ಮಪ್ಪ, ಅಮ್ಮ, ನಾನು. ನನ್ನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದು, ಆ ಸಮಯದಲ್ಲಿ ತೆಗೆದಂತಿದ್ದು. ಸಿ ನಮ್ಮಪ್ಪ ಅಮ್ಮಂಗೆಲ್ಲ ಈ ಥರ ಇದು ಮಾಡಿದೆ. ನನ್ನ ಕೈಲಿ ಏನು ನೋಡ್ಕೊಳಕಾಗುತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಇದು ಇದೆಲ್ಲ ನನ್ನ ತಮ್ಮ, ಮೂರು ಜನ ತಮ್ಮಂದಿರು, ತಮ್ಮಂದಿರ ಅವರ ಹೆಂಡತಿದಿರು, ಅವ್ರ ಮಕ್ಕಳು ಅವರೆಲ್ಲ ಇದ್ದಾರೆ ಇಲ್ಲಿ. ಇದು ಅಪ್ಪ, ಅಪ್ಪ ಅಮ್ಮ, ಪಕ್ಕದಲ್ಲಿ ನಾನು ಪೂಜೆ ಮಾಡ್ತಿದ್ದಾರೆ ಇವರಲ್ಲಿ. ಇದು ನನ್ನ ಫ್ಯಾಮ್ಲಿ, ಚಿಕ್ಕ ದೊಡ್ಡ ತಮ್ಮ, ಚಿಕ್ಕ ತಮ್ಮ, ಇನ್ನೊಂದು ತಮ್ಮ, ಅವ್ರ ಮಿಸ್ಸಸ್ಸು, ಅವಳ ಮಿಸ್ಸಸ್ಸು, ಅವ್ರ ಕಸಿನು, ಎಲ್ಲ ಎಲ್ಲ ಇಷ್ಟು ಚೆನ್ನಾಗಿತ್ತು ಮನೆಯಲ್ಲಿ. ಹೀಗೆ ಮತ್ತೆ ನೋಡಿಲ್ಲಿ ಇಷ್ಟು ಹೆಣ್ಮಕ್ಳು ತುಂಬಿದಂಥ ಸಂಸಾರ. ಇನ್ನೂ ಇರಬೇಕು ಸಿ. ಹಾಂ, ಇವರು ಇದು ನನ್ನ ರತ್ನಮಲ, ನನ್ನ ಫ್ರೆಂಡು ಇದ್ರು. ನಾನು
ಇದು ಫುಲ್ ಫ್ಯಾಮಿಲಿ. ಇದು ನಮ್ಮಪ್ಪ, ನಮ್ಮಪ್ಪ, ನಮ್ಮ ಅಪ್ಪನ ಮಕ್ಕಳು ನಾವು ಇಷ್ಟು ಜನ, ಅವ್ರ ಹೆಂಡ್ತಿದ್ದೀರು, ಅವ್ರ ಮಕ್ಕಳು ಎಲ್ಲ. ಓಕೆ, ನನ್ನ ಇಲ್ಲಿ ನನ್ನ ಮನೆಯಲ್ಲಿ. ಆಮೇಲೆ ಇದು 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 ಯಾವುದ್ರದ್ದು ಮಹಾರಾಜದು, ಭಾರತಿಯಮ್ಮ ನಾನು ಎಲ್ಲ ಮಹಾರಾಜ ಸಿನಿಮಾದು ಇದು. ಎಸ್, ಇದೂ ಮಹಾರಾಜ ಸಿನಿಮಾದು, ಸುದೀಪ್ ಅವರು ಮಾಡಿರೋದು. ನಾವೊಂದು ಒಳ್ಳೆ ಸೊಸೆ ಕ್ಯಾರೆಕ್ಟ್ರು. ಇದೂ ಅಷ್ಟೆ, ಹೀರೋಯಿನ್ನು ಮಹಾರಾಜದ ಹೀರೋಯಿನ್ನು, ನಾನು ಇನ್ನೊಂದು ಆರ್ಟಿಸ್ಟು. ನಮ್ಮ ಕ್ಯೂಟ್ ಅಮೂಲ್ಯ ನನ್ನ ಮಗಳ ಕ್ಯಾರೆಕ್ಟ್ರ್ ಮಾಡಿದ್ಲು ಮಹಾರಾಜದಲ್ಲಿ, ದಟ್ ಈಸ್ 2004. ಓಕೆ ಅಲ್ವಾ. ಆಮೇಲೆ ಇವನು ಇದ್ದಾನೆ ಅದರಲ್ಲಿ, ನಮ್ಮ ಇದೆಲ್ಲ ಅದರದ್ದೇ ಇಲ್ಲಿ. ಇದರಲ್ಲಿ ಫುಲ್ ಎಲ್ಲರೂ ಇದ್ದಾರೆ ನೋಡಿ. ಇದು ನನ್ನ ಮಾನಸ ಸ್ಟಿಲ್ ವರ್ಕಿಂಗ್ ಸ್ಟಿಲ್, ಅಂದರೆ ಅದೊಂದು ಸುಮ್ಮನೆ ಹಾಕಿಟ್ಟಿದ್ದೀನಿ. ಆಮೇಲೆ ಇದು ಮಹಾಸಾಧ್ವಿ ಮಲ್ಲಮ್ಮ, ಅದು ತೆಲುಗು ಆರ್ಟಿಸ್ಟು, ರಾಜೇಂದ್ರ ಪ್ರಸಾದ್, ನಾನು, ರತ್ನಮಾಲ, ಶ್ರೀಲಲಿತಕ್ಕ ಎಲ್ಲ ಅಷ್ಟೆ. ಆಮೇಲೆ ಇದು ನನಗೆ ಪ್ರಶಸ್ತಿ ಇನ್ವಿಟೇಷನ್ ಕಳಿಸಿದ್ದು. ಇದು ಇದು ನಮ್ಮ ಅಪ್ಪ ಅಮ್ಮ ನಾನು. ಓಕೆ, ಇನ್ನೊಂದು ಹೇಳ್ತೀನಿ. ಸಿ, ನಮ್ಮ ರೆಬಲ್ ಸ್ಟಾರ್ ಜೊತೆಯಲ್ಲಿ ನಾನು ಯಾವತ್ತಿಂದ ಇದು ರವೀಂದ್ರ ಕಲಾಕ್ಷೇತ್ರಕ್ಕೆ ಒಂದು ಫಂಕ್ಷನಿಗೆ ಕರೆಸ್ತಾಗ ತೆಗೆದಂತ ಕ್ಯೂಟ್ ಫೋಟೋ. ಓಕೆ, ಸಿ, ನನ್ನ ಜಯಂತಿ ಅಮ್ಮ ಅವ್ರ ಜೊತೇಲಿ ನಾಗರಹಾವು, ಅಂದರೆ ಈಗ ನಾಗರಹಾವು ಮಾಡಿದ್ರಲ್ಲ ಅದ್ರದ್ದು ಕ್ರಿಕೆಟ್ ಮ್ಯಾಚ್ ಇದ್ದಾಗ ತೆಗೆದಿದ್ದು. ಇದು ಲಾಸ್ಟ್ ಪಾಪ, ಇದು ವಾಯುಪುತ್ರದಲ್ಲಿ ತೆಗೆದ ಫೋಟೋ ಅಂಬರೀಷ್ ಅವ್ರ ಜೊತೇಲಿ. ಮತ್ತು ಇದು ನನ್ನ ಸಿನಿಮಾ ರೆಕಾರ್ಡಿಂಗಲ್ಲಿ ವಿ ಮನೋಹರ್ ಸರು, ಕೂಡ್ಲವರು, ನಾವು ಎಲ್ಲ ಅಭಯನಾಡು ಸ್ಟುಡಿಯೋದಲ್ಲಿ, ಅಭಯನಾಡು ಸ್ಟುಡಿಯೋ ಅಲ್ಲ, ನಮ್ಮ ಕರಿಸುಬ್ಬ ಅವ್ರ ಸ್ಟುಡಿಯೋ, ಅದ್ರ ಹೆಸರೇನು ಬಾಲಾಜಿ ಸ್ಟುಡಿಯೋ ಅಲ್ವಾ, ಬಾಲಾಜಿ ಸ್ಟುಡಿಯೋ ಅವ್ರದ್ದು. ಇದು ನಮ್ಮ ಸ್ವಾಮೀಜಿ, ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಮಠದಲ್ಲಿ, ನಮ್ಮ ಸಂಸ್ಥಾನ ಮಠ ಆದಿಚುಂಚನಗಿರಿ, ಅಲ್ಲಿ ನಾನು ಒಂದು ಎಪಿಸೋಡ್ ಮಾಡಿದೆ ಅಲ್ಲಿದ್ದು, ಅಲ್ಲಿ ಅವರ ಮಠಕ್ಕೆ ಸೇರಿದಂಥ ಒಂದು ಆವಾಗ ತೆಗೆದಂಥ ಫೋಟೋ. ಆಮೇಲೆ ಇದು ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ನಲ್ಲಿ ಒಂದು ವರ್ಷ ನಾವು ಹೋಳಿ ಆಡಿದ್ದು. ಲೈಫಲ್ಲಿ ಮುಂದೆ ಹಿಂದೇನೂ ಆಡಿಲ್ಲ, ಮುಂದೇನೂ ಆಡಲ್ಲ ಅನಿಸುತ್ತೆ. ನಾನು ಮೊನ್ನೆನೂ ಗಿರೀಶ್ ಅವ್ರನ್ನ ಕೇಳಿದೆ ಆಡೋಣ ಅಂತ, ಅಯ್ಯೋ ಬೇಡಮ್ಮ ಬಿಸಿಲು ಅಂದರು. ಈ ಥರ ಹುಯ್ದ್ರು ಎಲ್ಲ ಕಲರ್ ಹುಯ್ದ್ರು 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 ಲೈಫಲ್ಲಿ ಸಾಕು ಅನ್ಸ್ತ ಅಂತ ಹೋಳಿ ಆಡಿದ್ದೀವಿ ನಾವೆಲ್ಲರೂ ಸೇರಿಕೊಂಡು. ತುಂಬ ಚೆನ್ನಾಗಿತ್ತು ಆವಾಗ, ಆವಾಗ ತೆಗೆದಿದ್ದು. ಆಮೇಲೆ ಇದು ಇದು ನಾವು 100 ಇಯರ್ಸ್ ಇಂಟರ್ನ 100 ಇಯರ್ಸ್ ಸೌತ್ ಇಂಡಿಯನ್ ಫಿಲಮ್ ಚೆನ್ನೈಲಿ ಹೋಗಿದಂಥ ಸಮಯದಲ್ಲಿ ಜಯಲಲಿತಾ ಅವರು ಇದ್ದರು. ಆಗ ನಮ್ಮ ಅಧ್ಯಕ್ಷರು ವಿಜಯಕುಮಾರ್ ಸರ್ ಆಗಿದ್ದರು. ನಮ್ಮನ್ನೆಲ್ಲರನ್ನೂ ಕರ್ಕೊಂಡೋಗಿ 3 ಡೇಸ್ ಅಲ್ಲಿದ್ದು ಫಂಕ್ಷನ್ಗಳೆಲ್ಲ ಮುಗಿಸ್ಕೊಂಡು ಬಂದ ಸಂದರ್ಭ ತೆಗೆದಿದ್ದು. ಇದು ನಾನು ಒಂದಿನ ನಿಮಗೆ ಹೇಳಿದ್ದೆ ಆ ಫೋಟೋ ನನ್ನ ಹತ್ರ ಇದೆ ಅಂತ. ಅವತ್ತು ನನಗೆ ಅವಾರ್ಡ್ ಅನೌನ್ಸ್ ಆಯಿತು ಅಂತ ಗೊತ್ತಾದ ತಕ್ಷಣ ಫೋನ್ ಮಾಡಿದಾಗ ಉಮೇಶ್ ಬಣಕಾರ್ ಅವ್ರದ್ದು ಸೇಮ್ ಡೇ ಬರ್ತಡೇ, ಅವರಿಗೆ ಕೊಟ್ಟ ಬೊಕ್ಕೆ ನಂಗೆ ತಂದುಕೊಟ್ಟು ಇಂಥ ಎಲ್ಲ ಹಿರಿಯರು ಅವ್ರ ಹತ್ರ ತೆಗೆಸ್ಕೊಂಡು ತೆಗೆದಿದ್ದ ಫೋಟೋ ಇದು. ಓಕೆ, ಆಮೇಲೆ ಇದು ಇದು ಗಂಧರ್ವ ಕಲಾವೃಂದ, ಇದು ಗಂಧರ್ವ ಕಲಾವೃಂದ ಅಂತ ನಂದು 1990 ಮಾಡಿದ್ದೆ, 1990
ಅದೇ ಆ ಹೆಸರನ್ನ ಸುಭಾಷ್ ಪ್ರೇಣಿಯವ್ರ ಹತ್ರ ಕೇಳಿ ಅವ್ರು ಇಟ್ಕೊಟ್ಟಿದ್ರು. ಆಗ ನಾನು ರವೀಂದ್ರ ಕಲಾಕ್ಷೇತ್ರ, ಎ ಡಿ ಎ, ಆಮೇಲೆ ಚೌಡಯ್ಯ, ಮಡಿಕೇರಿ, ಗೋಣಿಕೊಪ್ಪದಲ್ಲಿ ಮಾಡಿದಂಥ ಪ್ರೋಗ್ರಾಮು, ಅದರಲ್ಲಿ ಪುತ್ತೂರು ನರಸಿಂಹನಾಯಕ್ ಅವರು ಹಾಡ್ತಾ ಇರೋದು. ಓಕೆ, ಆವಾಗ ಇವರು ನಮ್ಮ ಚಂದ್ರಶೇಖರಯ್ಯ ಅಂತ ತುಂಬ ಆತ್ಮೀಯರು, ನಮ್ಮ ವೆಲ್ವಿಶರು, ಗಾಡ್ ಫಾದರ್ ಅವರು. ಆವಾಗ ನಮಗೆ ಇರಿ ಸುಭಾಷ್ ಬರ್ಣಿಯವರು ಬಂದಿದ್ದರು ಫಂಕ್ಷನಿಗೆ, ಅವರು ಅವ್ರ ಮಗ ಪಕ್ಕದಲ್ಲಿ ಕೂತಿದ್ದಾರೆ, ಆಮೇಲೆ ಸುಪುತ್ರ ನರಸಿಂಹನಾಯಕು. ಆಗ ನಾನೊಂದು ಇವರೊಬ್ಬರು ಸ್ಪೋರ್ಟ್ಸ್ ಲೇಡಿ ಇದರಲ್ಲಿ ಇದ್ದಾರೆ ರೈಲ್ವೆಯಲ್ಲಿ, ಅವ್ರನ್ನ ಕರೆದು ನಾನು ಅವರಿಗೆ ಸನ್ಮಾನ ಮಾಡಿದ್ದೆ ಅವತ್ತು. ಆಮೇಲೆ ಆ ಸಲಿನೇ ಸಿ ಜಯಂತಿಯಮ್ಮ ಬಂದಿದ್ದು, ಜಯಂತಿಯಮ್ಮನ ಕರೆದು ನಾನು ಅವ್ರಿಗೇನು ಸನ್ಮಾನ ಮಾಡಿದೆ. ಸಿ ಜಯಂತಿಯಮ್ಮನ ಫೋಟೋ ಇಲ್ಲಿದೆ. ಹಾ, ಲೀಲಾವತಿಯಮ್ಮ ಬಗ್ಗೆ ಹೇಳಲಿಲ್ಲ. ಇದು ಇದು ಚೌಡಯ್ಯದಲ್ಲಿ ಇದೇ ಗಂಧರ್ವ ಕಲಾವೃಂದದಲ್ಲಿ ಚೌಡಯ್ಯದಲ್ಲಿ ಮಾಡಿದಂಥ ಫಂಕ್ಷನಲ್ಲಿ ಇದು ಗೀತಪ್ರಿಯ ಸರು, ಅವ್ರ ಮಿಸ್ಸಸ್ಸು, ನಮ್ಮ ಲೀಲಾವತಿಯಮ್ಮ, ಲೀಲಾವತಿ ಅಮ್ಮನ ಕರೆದು ನಾನು ಸನ್ಮಾನ ಮಾಡಿದೆ. ವಿನೋದ್ ರಾಜ್ ಅವರು ಬಂದಿದ್ರು, ಇಲ್ಲಿ ನೋಡಿ ವಿನೋದ್ ರಾಜ್ ಅವರು ಇದ್ದಾರೆ, ಇದು ನಾನು. ಹಾಗಾಗಿ ಮತ್ತೆ ಸಿದ್ಲಿಂಗೇ ಸರ್ ಬಂದಿದ್ರು, ಸಿದ್ಲಿಂಗೇ ಸರ್ನ ಕರೆದಿದ್ದೆ. ಆಮೇಲೆ ತಾರಾ ಅವರು ಬಂದಿದ್ರು, ಸುಮನ್ ರಂಗನಾಥ್ ಬಂದಿದ್ರು, ಆ ಫೋಟೋಗಳೆಲ್ಲ ಇಲ್ಲಿದೆ. ಲೀಲಾವತಿ ಅಮ್ಮ, ಇದು ನಾನು ಗಿರಿ ಮಲ್ಲಿಗೆ ಅಂತ ಒಂದು ಸಿನಿಮಾ ಮಾಡಿದಾಗ, ಬಟ್ ಇವರು ಪಕ್ರುದ್ದೀನ್ ಅಂತ ಅವರು ಪ್ರೊಡ್ಯೂಸರು, ನಾನು ಫಂಕ್ಷನಿಗೆ ಕರೆಸಿದ್ದೆ ಅವಾಗೆ. ಸಿ ನಮ್ಮ ತಾರಮ್ಮ ಬಂದಿದ್ದು, ಈ ಸುಮನ್ ನಗರ್ಕರದ್ದು ಫೋಟೋ ಇಲ್ಲೇ ಇದೆ ಅಷ್ಟೆ. ಇಷ್ಟು ಇದೊಂದು ಸಿನಿಮಾ ಎಸ್ ಪಿ ಬಿದು, ಮಾ ಎಡಬಿಡಂಗಿ ಅಂತ ಹೇಳ್ಬಿಟ್ಟು, ಎಡಬಿಡಂಗಿ. ಹಾ ಹೌದು, ಅವ್ರ ಸಿನಿಮಾದಲ್ಲಿ ನಾನು ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೆ, ಬಟ್ ಆ ಸಿನಿಮಾದಲ್ಲಿ ನಾನು ಇಲ್ವೇ ಇಲ್ಲ. ಬಟ್ ಫೋಟೋ ಅದು ತೆಗೆದಿದ್ದಕ್ಕೆ ಒಂದು ಫೋಟೋ ಇದೆ ಅವ್ರ ನೆನಪಿಗೆ ಅಷ್ಟೆ. ಇದೆಲ್ಲ ನನ್ನ ನಮ್ಮಅಮ್ಮ, ನಮ್ಮ ಫ್ಯಾಮಿಲಿ, ನಮ್ಮ ಇದು ಅಷ್ಟೆ ಅಷ್ಟೆ. ಇದು ಕನ್ನಡ ಕುವರದು. ಓಕೆ, ಇದು ನನ್ನ ಮನೆ, ನನ್ನ ಮೂರು ಮಕ್ಕಳು ಇದ್ದರು ಪಾಪ. ಇದು ನಮ್ಮ ಸ್ವಾಮೀಜಿ ಆಗ ಡಾಕ್ಯುಮೆಂಟ್ರಿ ಮಾಡಿದಾಗ. ಇಷ್ಟು ಆಸ್ತಿ ಸಂಪಾದನೆ ಮಾಡಿದ್ದೀನಿ ಅಂತ ನೋಡಿದ್ರ ಇನ್ನೇನು ಬೇಕು? ಖುಷಿ, ಒಂದೊಂದ್ಸಲಿ ಬೇಜಾರಾದಾಗ ಏನಾದಾಗ ತೆಗೆದುಬಿಟ್ಟು ನೋಡ್ತಿದ್ರೆ ಎಲ್ಲೋ ಹೋಗ್ಬಿಟ್ಟಿರ್ತೀವಿ, ಖುಷಿ ಆಗತ್ತೆ ಅಷ್ಟೆ. ಥ್ಯಾಂಕ್ ಯು.